ನಾನು ಮೊದಲಿಗೆ ಚೀನಾರಾಮು ಸರ್ ಏನೋ ಎಲ್ಲರೂ ಕಳಿಸ್ಬಿಟ್ರಂತೆ ಬಿ ಜೆ ಪಿಯಿಂದ ಆ ನಾಯಕರು ಇವರಾಚೆ ಅಂತೆ ಅವರು ಟಿಕೆಟ್ ಸಿಕ್ಕಲಿಲ್ವಂತೆ ಇವ್ರು ಬೇಸರ ಮಾಡ್ಕೊಂಡ್ರಂತೆ ಕೋಪ ಬಂತಂತೆ ಪಾರ್ಟಿ ಬಿಟ್ಬಿಟ್ಟು ಕಾಂಗ್ರೆಸ್ಗೆ ಸೇರಿಕೊಂಡು ಬಿಟ್ರಂತೆ ಅಂತ ಬಂದಾಗ ಯಾರು ಸರ್ ಲಿಂಗಾಯತ ಸಾರಥಿ ಆ ಸಮುದಾಯಕ್ಕೆ ಒಂದು ಸಾರಥಿ ಬೇಕೇ ಬೇಕು ಇಲ್ಲ ಸರ್ ಬೇರೆ ಯಾರಿದ್ರು ಅಂತ ಹೇಳಿದ್ರು ಕೂಡ ಸಮುದಾಯದ ಸಾರಥಿ ಒಬ್ಬರು ನಿಮ್ಮ ಪಾರ್ಟಿನಲ್ಲಿ ಹೋಪ್ ಯಾರು ಇವತ್ತು ನಮ್ಮ ಪಕ್ಷದಲ್ಲಿ ಅರವತ್ತೈದು ಎಮ್ ಎಲ್ ಎ ಕ್ಷೇತ್ರಗಳನ್ನು ಲಿಂಗಾಯತರಿಗೆ ಕೊಟ್ಟಿದ್ದಾರೆ ಹ್ಞೂ ಆಮೇಲೆ ನಮ್ಮ ಸಾರ್ಥಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ ನಮ್ಮ ನಮ್ಮಲ್ಲಿ ಸಬ್ ಸಾಕಷ್ಟು ಇದಾರೆ ಆದರೆ ತಾಯಿ ತಾಯಿಗೆ ತಾಯಿ ಪಕ್ಷವಾಗಿರ್ತಕ್ಕಂಥ ಒಂದು ಮಾತೃ ಸ್ಥಾನದಲ್ಲಿದ್ದಂಥ ನಮ್ಮ ಬಿ ಜೆ ಜಗದೀಶ್ ಶೆಟ್ಟರ್ ಯಾಕಾದ್ರೂ ಆ ಕಾಂಗ್ರೆಸ್ ಅವ್ರ ಜೊತೆ ಹೋಗಿದ್ದಾರೆ ಗೊತ್ತಿಲ್ಲ ಆದರೆ ಒಂದು ಒಂದಂತ ಅನ್ಸುತ್ತೆ ಕಾಂಗ್ರೆಸ್ ಇಷ್ಟು ದಿವಾಳಿ ಆಗಿದೆ ಅವರು ಮೂವತ್ತೈದು ಮೂವತ್ತೆಂಟು ವರ್ಷದ ಸೀನಿಯರ್ ಪಕ್ಷ ಯಾರಾದ್ರೂ ಬರ್ತಾರೋ ಬರಪ್ಪ ಬರಪ್ಪ ಅಂತ ನಿಲ್ಸಿರ್ತಾರ ಮನೆ ಮುಂದೆ ಇಷ್ಟು ದಿವಾಳಿ ಯಾಕಾಯ್ತು ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಅವರು ಯಾರೇ ಬರ್ಲಿ ಲಕ್ಷ್ಮಣ್ ಸೌದಿ ಸೋತಿದ್ ಮನುಷ್ಯ ಸೋತಿದ್ರು ತಗೊಂಡೋಗಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಮಾಡ್ಲಿಲ್ಲ ಫಸ್ಟ್ ಮುಖ್ಯ ಉಪ ಮುಖ್ಯಮಂತ್ರಿ ಆಮೇಲೆ ಎಂ ಎಲ್ ಸಿ ಈ ಅವಕಾಶ ಹೇಳ್ದೆ ಕೊಟ್ರು ಕೇಳದೆ ಕಳ್ಸಿ ಬಿಟ್ರು ಹೌದು ಹೇಳದೆ ಕೇಳದೆ ಕಳ್ಸಿ ಬಿಟ್ರು ತಾಯಿ ಜೊತೆಲಿ ಇರ್ಬೇಕು ನೀವು ನಿಮ್ಗೆ ಅವಕಾಶ ಕೊಟ್ಟಾಗ ನೀವ್ ಬಿಟ್ಟೋಗಿರೋ ತಪ್ಪು ನೀವು ನೀವು ತಾಯಿ ದ್ರೋಹ ಮಾಡಿದ್ರ ನೀವು ನಿಮಗೆ ಉಪ ಮುಖ್ಯಮಂತ್ರಿ ಮಾಡ್ಲಿ ಅಲ್ವಾ ಸೋತೋರ್ಗೆ ಎಂಎಲ್ ಸಿ ಇಲ್ವ ಈಗ ಪ್ರೆಸೆಂಟ್ ಇನ್ನು ಐದು ವರ್ಷ ಇದೆ ಅವಧಿ ಆರ್ ವರ್ಷ ಟೈಮ್ ಅಲ್ಲಿ ಐದು ವರ್ಷ ಒಂದ್ ವರ್ಷ ಹೋಗಿದೆ ಇನ್ನು ಐದು ವರ್ಷ ಇದೆ ನನ್ ಮಂತು ಎಂಎಲ್ಎ ಕೊಳ್ಳಿಲ್ಲ ಟಿಕೆಟ್ ಕೊಡ್ಲಿಲ್ಲ ಅಂತ ಬಡೋದಾಗಿದೆ ಓಕೆ ಇದೆಲ್ಲ ತಪ್ಪ ಆಗಿರ್ತಕ್ಕಂಥದ್ದು ಯಾರ್ದು ಇಂತ ಇಂಥದ್ದು ಇಂತ ರಾಮೋರ್ ಅಂತ ಅವ್ರದ್ ಹೇಗೆ ನಂಬೋದು ಅವ್ರ ರಾಮೋರಿಗ್ ಏನ್ ಪ್ರಶ್ನೆ ಗೊತ್ತಾ ಈಗ ಸೌದಿ ಅವರು ಅವ್ರಿಗ ನಿಮ್ ಪಾರ್ಟಿ ಬಿಟ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಟಿಕೆಟ್ ಆಗಿದೆ ಅವ್ರಿಗೆ ಶೆಟ್ಟರ್ ಅವ್ರ ಬಿಟ್ರು ಅವರು ಶೆಟ್ಟರವ್ರು ಇದ್ದಾಗ ನೀವು ಅವ್ರನ್ನ ಎಲ್ಲಿದ್ದೀರಪ್ಪ ಯಾವ ತಾವು ಇದ್ದೀರಪ್ಪ ಅಂತ ನೀವು ಕೇಳದೇ ಇರೋರು ಅವ್ರು ಬಿಟ್ಟೋಗಿ ಮೇಲೆ ಆಪ ಕಾಂಗ್ರೆಸ್ನವ್ರಿಗಿಂತ ನೀವೇ ಕಿರಿಸ್ತಾ ಇದ್ದೀರಲ್ಲ ಯಾಕೆ ಅಯ್ಯೋ ಸೌದಿ ಹೋಗ್ಬಿಟ್ರು ಶೆಟ್ಟರ್ ಅವರೇ ನಿಮಗೆ ಒಳ್ಳೇದಾಗುತ್ತಾ ಆ ಶೆಟ್ಟರ್ ಅವರೇ ನಿಮ್ಮನ್ನು ಸಿ ಮಾಡಿದ್ವಿ ನಿಮ್ಮನ್ನು ಡಿ ಸಿ ಎ ಮಾಡಿದ್ವಿ ನಿಮ್ಮನ್ನು ಇದು ಆ ಕಾಂಗ್ರೆಸ್ನವರು ಅಷ್ಟು ಹೇಳ್ಕೊಳ್ತಾ ಇಲ್ಲ ನೀವೇ ಬೆಳಿಗ್ಗೆ ಇದ್ರೆ ಗೊಳೋ ಅಂತ ನೀವು ತಾಯಿಗೆ ಮೋಸ ಮಾಡಿ ಹೋಗಿದ್ರ ಅಂತ ನಮ್ ಮನ್ಸಲ್ಲಿ ನೋವಿದೆ ನೀವ್ ಹೋಗಿದ್ರ ಸಂತೋಷ ಹೋಗಿ ಇವ್ರ ರಾಮವ್ರು ಹದಿನೇಳು ಜನ ಇವರು ಆ ಚರಣ್ ಗೌಡ್ರ ಜಾಯ್ನ್ ಆದ್ರು ಇವ್ರೆಲ್ಲಾ ಇಬ್ರು ಸೇರಿ ಹದಿನೇಳು ಜನ ಹದ್ನೇಳು ಜನ ಇವ್ರು ತಾಯಿ ಮನೆ ಬಿಟ್ಬಿಟ್ಟು ನಿಮ್ದು ಡೈರೆಕ್ಟ್ ಆಗಿ ಬರ್ಲಿಲ್ಲ ಅವರು ರಾಜೀನಾಮೆ ಕೊಟ್ಟು ಸರಿ ಅಳಿಯಾಲ ಅಣಿಯಾಲ ಮಗಳ ಗಂಡ ಪಕ್ಷ ಅಡಿಯಾಲ ಮಗಳ ಗಂಡ ಪಕ್ಷದ ಹೊಂದಾಗ್ ಇವ್ರೇನ್ ಬೋಳಲಿಲ್ಲ ಅಯ್ಯ ಹೋಗ್ ಬಿಡಪ್ಪ ಸಿದ್ಧರಾಮಯ್ಯನ ತಾನೆ ಕಳ್ಸಿದ್ ಅಲ್ರು ಹೌದೌದು ಸಿದ್ದರಾಮಯ್ಯ ಹೇ ಯಾವದೇ ಕಾರಣಕ್ಕೂ ಆ ಕುಮಾರಸ್ವಾಮಿ ನಮ್ಮ ಪಕ್ಷ ಮುಖ್ಯಮಂತ್ರಿ ಆಗಿರಬಾರ್ದು ಓಡಿಸ್ ಯಾರು ಒಬ್ರು ಬೆಳಿಗ್ಗೆ ಆದ್ರೆ ಶೆಟ್ಟರ್ ಅವ್ರೆ ನಿಮ್ಗೆ ಹೆಂಗ್ ನಿದ್ರೆ ಬರುತ್ತೆ ನೀವ್ ಹೆಂಗಿ ಪಾರ್ಟಿ ಬಿಟ್ಟು ಬಿಟ್ರಿ ಎಂತ ಒಬ್ರು ಅಲ್ಲ ಸ್ವಾಮಿ ಅವರು ಕೇಳಿದ ಟಿಕೆಟ್ ಟಿಕೆಟ್ ಕೊಟ್ಟಿಲ್ಲ ಅವ್ರೆಲ್ಲ ಹೋಗ್ತಿದ್ರೆ ಬರೋದು ಆದ್ರೆ ಇವರು ಆರ್ ಟರ್ಮು ಅವರು ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕ ಎಲ್ಲಾ ಅವಕಾಶಗಳು ಪಕ್ಷದ ಅಧ್ಯಕ್ಷ ಸ್ಥಾನ ಆರು ಸಾರಿ ಎಂ ಎಲ್ ಎ ಆಗಿದ್ರಿ ಮತ್ತೆ ನಿಮ್ಗೆ ಇರ್ಬೇಕನ್ನೋದು ಏನಿದೆ ಇಟ್ಕೊಡೆ ನೀನ್ನೊಬ್ರಿಗೆ ಅವ್ರು ನಿಮ್ ಅಂತ ಬಂದ್ರಲ್ವಾ ನಿಂಗಾಯ್ತು ಅಂದ್ರೆ ಒಬ್ರೇ ಒಬ್ಬರೇ ಪರ್ಮೆಂಟ್ ಆಗಿರ್ಬೇಕಾ ಇದು ಸಮಾಜ ಒಪ್ಪೋದಲ್ಲ ಇವತ್ತು ಜಗೀಶ್ ಶೆಟ್ಟರಿಗೆ ಯಾರು ತಲೆ ಕೆಡಿಸಿದ್ರು ಏನಾಯ್ತು ಪಾಪ ಹೋಗಿದಾರೆ ಒಳ್ಳೇದಾಗಿ ಟಿಕೆಟ್ ಕೆಡ್ಸಿದ್ರು ಅಂತ ಹೇಳ್ರಿ ತಲೆ ಬರೋದೇ ಹೊಸ ಅವಕಾಶ ಬೇಡವಾ